ಕೇಳಿ. ಮಲ್ಲಿಕಾರ್ಜುನ ಭೀಮನಗೌಡ ಪಾಟೀಲ ಎಂದು ಯಾರಾದರೂ ಹೇಳಿದರೆ, ಯಾರು ಈ ಮನುಷ್ಯ ಎಂದು ತಲೆ ಕೆರೆಯುವಂತಾದರೆ ಅಚ್ಚರಿಯಿಲ್ಲ. ಅದನ್ನೇ ಚುಟುಕಿ ಮಾಡಿ ಎಂ ಬಿ ಪಾಟೀಲ್ ಅಂದರೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಪರ ಹೋರಾಟದ ವಲಯದಲ್ಲಿ ಓಹ್ ನಮ್ಮ ಪಾಟೀಲ್ರು ಅನ್ನೋ ಉದ್ಗಾರ ಹೊರಡುತ್ತದೆ. ಗೆಳೆಯರಿಗೆಲ್ಲ ಚಿರಪರಿಚಿತರಾದ ಪ್ರೀತಿಯ ಈ ಪಾಟೀಲರೇ ಎಲೆಮರೆಯ ಕಾಯಾಗಿದ್ದುಕೊಂಡೇ ಕಲಾರಂಗದಲ್ಲಿ ಅಪ್ರತಿಮ ಹೆಸರು ಮಾಡಿ 2008 ಸಾಲಿನ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಪಡೆದಿರುವ ಎಂ ಬಿ ಪಾಟೀಲರು. ತೆಳ್ಳಗೆ ನೀಳಕಾಯದ ತೀಕ್ಷ್ಣ ಕಣ್ಣುಗಳ ಕುತ್ತಿಗೆಯವರೆಗೂ ಇಳಿಬಿದ್ದ ಕೂದಲಿನ ಪಾಟೀಲರು ಇವತ್ತಿಗೂ ಸೃಜನಶೀಲ ಕಲಾವಿದರಾಗಿ ಕಲೆಗಾಗಿ ಅನವರತವೂ ತುಡಿಯುತ್ತಿರುವ 70 ವಸಂತಗಳ ಹಿರಿಯ ಜೀವ. ವಯಸ್ಸು ದೇಹಕ್ಕೆ ಮಾತ್ರ, ಮನಸ್ಸಿಗಲ್ಲ ಎಂಬಂತೆ ಸದಾ ಚಟುವಟಿಕೆಯಿಂದ ಇರುವ ಪಾಟೀಲರು ಕಲೆಯ ಸಂಭ್ರಮ ಸಮಾರಂಭ ಗೋಷ್ಠಿಗಳೇನೇ ಇರಲಿ ಅಲ್ಲಿ ಹಾಜರು. ಪಾಟೀಲರು ಹುಟ್ಟಿದ್ದು 1939 ಡಿಸೆಂಬರ್ 10 ಬಿಜಾಪುರ ಜಿಲ್ಲೆಯ ತಿಕೋಟಾ ಎಂಬ ಸಣ್ಣ ಊರಿನಲ್ಲಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ಊರು ಯಾವುದೋ ಸಂಸ್ಥಾನದ ಆಡಳಿತದಲ್ಲಿತ್ತು. ತಂದೆ ಭೀಮನಗೌಡ ಪಾಟೀಲ, ತಾಯಿ ಭಾಗೀರಥಿ. 5 ಮಕ್ಕಳ ತುಂಬು ಸಂಸಾರ. 4 ಗಂಡು ಮಕ್ಕಳಲ್ಲಿ 3ನೇವರೇ ಎಂ ಬಿ ಪಾಟೀಲರು. ಈ 4 ಜೊತೆ ಹೆಣ್ಣು ಮಗಳು ಚಂದ್ರಭಾಗ. ಪಾಟೀಲರು ಅಂಥ ಸ್ಥಿತಿವಂತ ಕುಟುಂಬದಿಂದ ಬಂದವರೇನಲ್ಲ. ಹಳ್ಳಿಗಾಡಿನಲ್ಲಿ ಕಲೆಯನ್ನು ಕಲಿಯುವುದೆಂದರೆ ತುಸು ಹಾಸ್ಯಾಸ್ಪದ ಸಂಗತಿಯಂತೆ ಕೇಳುತ್ತಿದ್ದ ಕಾಲವದು. ಕಲೆಯ ಕಲಿಯುವಿಕೆಗೆ ತಂದೆ ಆಸಕ್ತಿ ತೋರಲಿಲ್ಲ ಎನ್ನುವುದಕ್ಕಿಂತಲೂ ಅದರ ಬಗ್ಗೆ ಅಸಡ್ಡೆ ಹಾಗೂ ಆತಂಕ. ಶಿಕ್ಷಣದಲ್ಲಿ ಆದಷ್ಟು ತಂದೆಯವರು ಇಲ್ಲಿ ಎಲ್ಲಾದರೂ ಜಮೀನು ಕೆಲಸ ಮಾಡಬೇಕು, ಇದು ಮಾಡಬೇಕು ಅನ್ನುವಂಥಂಗೆ ದನ ಕಾಯುವಂಥದ್ದು, ಎಮ್ಮೆ ಕಾಯುವಂಥದ್ದು, ಈ ವೃತ್ತಿಯಲ್ಲಿ ನನಗೆ ಸುಮಾರು 1-2 ಕಾಲದಲ್ಲಿ ನನಗೆ ವ್ಯಯ ಆಯಿತು. ನಾನು ಮ್ಯಾಟ್ರಿಕ್ ಮುಗಿಸಿದ ನಂತರ ನನ್ನ ಅಣ್ಣ, ಅವರ ಸ್ನೇಹಿತರೆಲ್ಲ ಒಳ್ಳೆ ಕಲಿತು ವಿದ್ಯಾವಂತರು, ಅವರು ರಜದಲ್ಲಿ ಬಂದಾಗ ನನ್ನ ಅಣ್ಣನಿಗೆ ಸಜೆಷನ್ ಕೊಟ್ಟರು, ನಿಮ್ಮ ತಮ್ಮ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ನಲ್ಲಿ ಚೆನ್ನಾಗಿದ್ದಾನೆ, ಅವನಿಗೆ ಒಳ್ಳೆ ವಿದ್ಯೆ ಯಾಕೆ ಕೊಡಬಾರ್ದು, ಮುಂಬೈಯಲ್ಲಿ ಇಂಥ ಒಂದು ಸ್ಕೂಲು, ಇಂಥ ಒಂದು ಇದು ವಾತಾವರಣ ಅಂತ ಅವರು ಸಜೆಷನ್ ಕೊಟ್ಟಾಗ ಮುಂದೆ ಕಳಿಸೋ ವ್ಯವಸ್ಥೆ ನನ್ನ ಅಣ್ಣ ನನಗೆ ಇದು ಮಾಡ್ದ. ಚೌಪಾಟಿಯ ಸಮೀಪದ ನೂತನ ಕಲಾಮಂದಿರದಲ್ಲಿ ಸೀಟು ಸಿಕ್ಕಿದ್ದರಿಂದ ಶಾಲಾ ವಿದ್ಯಾಭ್ಯಾಸ ಇಲ್ಲಿಗೆ ಕೊನೆಯಾಯಿತು. 5 ಕಲೆಯ ಕಲಿಕೆಯಲ್ಲಿ ಮುಳುಗಿದ ಪಾಟೀಲರ ಪ್ರತಿಭೆಯನ್ನು ಗುರುತಿಸಿ ಪೋಷಿಸಿದವರು ಕಲಾಶಾಲೆಯ ಪ್ರಾಂಶುಪಾಲರಾಗಿದ್ದ ಶ್ರೀ ದಂಡಾವತಿ ಮಠ ಅವರು. 1960-1964 ಕಲಾ ವಿಭಾಗದಲ್ಲಿ GD ಆರ್ಟ್ಸ್ ಪದವಿ ಗಳಿಸಿದರು. 1965 ಹುಬ್ಬಳ್ಳಿಗೆ ಬಂದು ಕರ್ನಾಟಕ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಲ್ಲಿ ಕಲಾವಿದರಾಗಿ ಸೇರಿದರು. ಇದೇ ವರ್ಷದಲ್ಲಿ ಕಸ್ತೂರಿಯೊಂದಿಗೆ ಮದುವೆ. 5 ಮಕ್ಕಳ ತುಂಬು ಸಂಸಾರ. ವಾರ್ತಾ ಇಲಾಖೆಯಲ್ಲಿ ಪಾಟೀಲರ ಕಲಾ ನೈಪುಣ್ಯ ಹಾಗೂ ಕಲಿತ ಕಲೆ ರಾಜ್ಯವನ್ನು ಪ್ರತಿನಿಧಿಸುವ ಸ್ತಬ್ಧ ಚಿತ್ರಗಳ ರಚನೆಯಲ್ಲಿ ಬಹುವಾಗಿ ಸಹಾಯವಾಯಿತು. ಪಾಟೀಲರ ಸ್ತಬ್ಧ ಚಿತ್ರ ಮತ್ತು ಪ್ರದರ್ಶನ ಮಳಿಗೆಗಳ ವಿನ್ಯಾಸ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಇಲಾಖೆಗೆ ತಂದುಕೊಟ್ಟಿತು. ವಾರ್ತಾ ಇಲಾಖೆಯ ಅಧಿಕಾರಿಗಳು ಪಾಟೀಲರ ಬೆನ್ನು ತಟ್ಟಿ ಅವರ ಕಲಾ ನೈಪುಣ್ಯವನ್ನು ತೋರಿಸುವ ಅವಕಾಶ ಒದಗಿಸಿದರು. ನಾನು ವಾರ್ತಾ ಇಲಾಖೆಯಲ್ಲಿ ಕಲಾವಿದನಾಗಿ ಸರ್ವಿಸ್ ಮಾಡುವಾಗ ಸಾಕಾಗುವಷ್ಟು ನನಗೆ ಸ್ಕೋಪ್ಗಳು ಸಿಕ್ಕು. ಒಂದು ಹಳ್ಳಿಯಲ್ಲಿ ಮತ್ತು ಒಂದು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ನಾವು ಒಂದು ಪ್ರದರ್ಶನ ಮಾಡಬೇಕಾದಾಗ ಎಷ್ಟೋ ಸಲ ಗಾರ್ಡನ್ನಲ್ಲಿ ಮಾಡಿದ್ದೀವಿ. ಒಂದೊಂದು ಸಂದರ್ಭದಲ್ಲಿ ಸಡನ್ಲಿ ನಾಳೆಗೆ ನಾನು ದಿಲ್ಲಿಗೆ ತಲುಪಬೇಕಂದಾಗೂ ಸಹಿತ ಅಧಿಕಾರಿಗಳು ವಿಮಾನದಲ್ಲಿ ಆದರೂ ಸಹಿತ ನನ್ನನ್ನು ಕಳಿಸಿ ಅಲ್ಲಿ ಪೂರ್ತಿ ಇಡೀ ಒಂದೇ ರಾತ್ರಿ ಆದರೂ ಸಹಿತ ನಾನು ಮಾಡಿದಂಥ ಅನುಭವ ನನ್ನ ರೋಮಾಂಚನ ಅನ್ನುವಂಥದ್ದು. ನಮ್ಮನ್ನು ಎರವಲು ಪಡಿತಿದ್ದರು ಬೇರೆ ಬೇರೆ ಇಲಾಖೆಯವರು. ಅಗ್ರಿಕಲ್ಚರ್ದವ್ರು ತೊಗೊಂಡಾರ, PWD ತೊಗೊಂಡಾರ, ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ತೊಗೊಂಡಾರ. ಸಾಕಾಗುವಷ್ಟು ಸರ್ವಿಸ್ ನಾವು ಕೊಟ್ಟಿದ್ದೀವಿ. ಸ್ವತಃ ನನಗೂ ಕ್ರೆಡಿಟ್ ಬರ್ತಿತ್ತು ಮತ್ತು ಡಿಪಾರ್ಟ್ಮೆಂಟ್ಗೂ ಕ್ರೆಡಿಟ್ ಬರ್ತಿತ್ತು. ಈ ಇಲಾಖೆ ಮತ್ತು ಆ ಟೈಮ್ದಾಗಿನ ಪ್ರತಿಯೊಂದು ಸರ್ಕಾರಕ್ಕೂ ಸ್ವತಂತ್ರತಾಕ ಹೆಚ್ಚಿಗೆ ಪ್ರೋತ್ಸಾಹಿಸಿದ್ದಕ್ಕೆ ನಾನು ಯಾವಾಗಲೂ ನೆನಪು ಮಾಡ್ತಾ ಇರ್ತೇನೆ. 1975 ಸುಮಾರು 25 ಹೆಚ್ಚು ಕಲಾ ಪ್ರದರ್ಶನಗಳಲ್ಲಿ ಭಾಗವಹಿಸಿರುವ ಪಾಟೀಲರು
8 ಏಕವ್ಯಕ್ತಿ ಪ್ರದರ್ಶನಗಳನ್ನು ನೀಡಿದ್ದಾರೆ. 1969 1998 ದೇಶದ ಬೇರೆ ಬೇರೆ ಸ್ಥಳಗಳಾದ ಹುಬ್ಬಳ್ಳಿ, ಗುಲ್ಬರ್ಗಾ, ಕಿತ್ತೂರು, ಹೈದರಾಬಾದು ಮತ್ತು ಬೆಂಗಳೂರು ನಗರಗಳಲ್ಲಿ ಈ ಕಲಾ ಪ್ರದರ್ಶನ ನಡೆದಿದ್ದು ಕಲಾ ವಿಮರ್ಶಕರ ಮೆಚ್ಚುಗೆ ಗಳಿಸಿದೆ. ತಮ್ಮ 5 ದಶಕಗಳ ಸುದೀರ್ಘ ಕಲಾಯಾತ್ರೆಯಲ್ಲಿ ಅವರು ಭಾಗವಹಿಸಿದ ಪ್ರಾತ್ಯಕ್ಷಿಕೆಗಳು, ಕಲಾಶಿಬಿರಗಳು, ಸಮೂಹ ಪ್ರದರ್ಶನಗಳು, ಏಕವ್ಯಕ್ತಿ ಪ್ರದರ್ಶನಗಳು ಅಪಾರ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸುಮಾರು 30 ಕಲಾಶಿಬಿರಗಳಲ್ಲಿ ಗೌರವಾನ್ವಿತ ಆಹ್ವಾನಿತರಾಗಿ ಭಾಗವಹಿಸಿರುವ ಪ್ರಮುಖ ಶಿಬಿರಗಳೆಂದರೆ ಭಾವಚಿತ್ರ, ಮೂರ್ತ ಅಮೂರ್ತ ಸಂಯೋಜನೆಗಳು, ಜಲವರ್ಣ ನಿಸರ್ಗ ಚಿತ್ರ, ಚಲನಚಿತ್ರ ರಂಗ ಸಜ್ಜಿಕೆಯಲ್ಲಿಯೂ ಪಾಟೀಲರು ಪರಿಣಿತರು. ಸೂರಪ್ಪ ಚಿತ್ರಕ್ಕಾಗಿ ವಿಷ್ಣುವರ್ಧನ್ ಅವರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರಿಸಿದ ಶಿಲ್ಪ ನಿಜಕ್ಕೂ ಎಲ್ಲರ ಮೆಚ್ಚುಗೆ ಗಳಿಸಿತ್ತು. ಶಿಕ್ಷಣ ಮೊದಲನೇ ವರ್ಷದಿಂದನೇ ಸ್ಟಾರ್ಟ್ ಆಗಬೇಕನ್ನುವಂಥದ್ದು ಒಂದು ಭಾವನೆ. ಯಾಕೆಂದರೆ ಮಕ್ಕಳಲ್ಲಿ ಇವತ್ತು ಅಕ್ಷರ ಬರೆಯೋಕ್ಕಿಂತ ಚಿತ್ರ ಬರಹದಿಂದನೇ ಸಾಕಾಗುವಷ್ಟು ಮುಂದಿನ ಭವಿಷ್ಯನ ಅವರು ಕಂಡುಕೊಳ್ತಾರೆ. ಬೇರೆ ರಾಷ್ಟ್ರದಲ್ಲಿ ನೋಡಿದ್ರೆ ಕಲೆಯಿಂದನೇ ಶಿಕ್ಷಣ ಸ್ಟಾರ್ಟ್ ಆಗ್ತದೆ. ಹೊಸ ಜನ್ರೇಷನ್ಗೆ ನನ್ನಿಂದ ಏನು ಬೇಕನ್ನೋದು ನೀವು ಎಲ್ಲನೂ ಪಡೀರಿ, ಪಡೆಯದಿದ್ದರೆ ನಿಮಗೆ ಲಾಸು, ನನಗೇನಲ್ಲ. ಪಾಟೀಲರಿಗೆ ಸಂದ ಪ್ರಶಸ್ತಿಗಳು ಹಲವಾರು. ಮುಖ್ಯವಾಗಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಗೌರವ ಪ್ರಶಸ್ತಿ, ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ, MTB ಆಚಾರ್ ಪ್ರಶಸ್ತಿ, ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಪ್ರಶಸ್ತಿ. ಇದೆಲ್ಲ ಪ್ರಶಸ್ತಿಗಳಿಗೆ ಕಳಶವಿಟ್ಟಂತೆ 2008 ಸಾಲಿನ ಶ್ರೀ ವೆಂಕಟಪ್ಪ ಪ್ರಶಸ್ತಿ. ತಿಕೋಟ ಎಂಬ ಸಣ್ಣ ಊರಿನಿಂದ ಬಂದು ರಾಜ್ಯದ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಹಾಯಕ ನಿರ್ದೇಶಕ ಸ್ಥಾನದವರೆಗೇರಿ ನಿವೃತ್ತಿ ಹೊಂದಿ ಅತ್ಯುನ್ನತ ವೆಂಕಟಪ್ಪ ಪ್ರಶಸ್ತಿ ಗಳಿಸಿದ ಮಲ್ಲಿಕಾರ್ಜುನ ಭೀಮನಗೌಡ ಪಾಟೀಲ್ ಎಂದೆಂದೂ ನಮ್ಮ ಪಾಟೀಲರು.